ತೀವ್ರ ಪೈಪೋಟಿಯ ನಡುವೆಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಪಡೆಯುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ ಆಗಿದ್ದಾರೆ. ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಫುಲ್ ಅಲರ್ಟ್ ಕೂಡ ಆಗಿದ್ದಾರೆ. ಮಾಜಿ ಸಚಿವ MTB ನಾಗರಾಜ್ ಅವರನ್ನ ಭೇಟಿಯಾಗಿ ಸಹಕಾರವನ್ನು ಕೂಡ ಕೋರಿಕೆ ಮಾಡಿದ್ದಾರೆ. ಯಲಹಂಕದಲ್ಲಿ ಗೋಬ್ಯಾಕ್ ಅಭಿಯಾನಕ್ಕೆ ಡಾಕ್ಟರ್ ಕೆ ಸುಧಾಕರ್ ಇದೇ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಸರಿ ಹೋಗಲಿದೆ, ಭಿನ್ನ ಮತ ಶಮನವಾಗಲಿದೆ ಅಂತೇಳಿ ಸುಧಾಕರ್ ಮಾತನಾಡಿದ್ದಾರೆ. ಯಲಹಂಕ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ತೀವ್ರ ಕುತೂಹಲ ಇತ್ತು. ಅಲೋಕ್ ವಿಶ್ವನಾಥ್ ಮತ್ತು ವಿಶ್ವನಾಥ್ ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಹೆಸರು ಮುಂಚೂಣಿಯಲ್ಲಿತ್ತು. ಕೊನೆಗೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟನ್ನು ಪಡೆದಿದ್ದಾರೆ. ಈ ಬೆನ್ನಲ್ಲೇ ಗೋ ಬ್ಯಾಕ್ ಅಭಿಯಾನ ಕೂಡ ಅದರ ಬಿಸಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಟ್ಟಿದೆ. ಈ ಬೆನ್ನಲ್ಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ ಅಷ್ಟೇ MTB ನಾಗರಾಜ್ ಅವರನ್ನು ಭೇಟಿ ಮಾಡಿದರು. ಅವರು ಈ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು. ಅವರನ್ನು ಭೇಟಿ ಮಾಡಿ ವಿಶ್ವಾಸವನ್ನು ಪಡೆದುಕೊಂಡಿದ್ದಾರೆ. MTB ನಾಗರಾಜ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಒಟ್ಟಿಗೆ ಕಾಂಗ್ರೆಸ್ BJP ಬಂದವರು. ಕಾಂಗ್ರೆಸ್ನಿಂದ ಸಂಪುಟ ಸಹೋದ್ಯೋಗಿಗಳಾಗಿಯೂ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡಿದರು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶತಾಯ ಗತಾಯ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ರಣತಂತ್ರವನ್ನು ಮುಂದುವರೆಸಿದ್ದಾರೆ. ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ, ತಮಗೆ ಗೊತ್ತಿದೆಯಲ್ಲ. ಹಾಗಾಗಿ ಅವರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ, ಹಾಗಾಗಿ ಅದು ಮಾಡಿದ್ದಾರೆ. 1 or 2 days ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯ. ನಾನು ನಿನ್ನೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ನಾಗರಾಜ್ ಅವರು ಕೂಡ ಪರ್ಸ್ನಲಾಗಿ ಮಾತಾಡಿದ್ದಾರೆ, ಧೀರಜ್ ಅವರು ಪರ್ಸ್ನಲ್ಲಿ ಮಾತಾಡಿದ್ದಾರೆ. ನಮ್ಮ ಅವ್ರಿಗೇನು ಅಸಮಾಧಾನ ಇಲ್ಲ, ಅವರ ಕಾರ್ಯಕರ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ. ಯಾಕೆಂದರೆ ಅವರು ಕೂಡ, ಅವರ ಮಗ ಕೂಡ ಅಲೋಕ್ ಕುಮಾರ್ ಕೂಡ, ಅವರು ಕೂಡ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆಯಿಂದ ಭಾಳಷ್ಟು ಪ್ರಯತ್ನ ಪಟ್ಟರು. ಆದರೆ ಇವತ್ತು ನಮ್ಮ ಹೈ ಪವರ್ ಕಮಿಟಿ ರಾಜ್ಯ ನಾಯಕರು, ಕೇಂದ್ರ ನಾಯಕರು, ವರಿಷ್ಠರವರು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಅವರು ಬದ್ಧರಾಗಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ.